ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರ ಅಮೂಲಾಗ್ರ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ರಮುಖ ಮೂರು ಮಸೂದೆಗಳನ್ನು ತಿದ್ದುಪಡಿ ಮಾಡಿದೆ ಆದರೆ ಈ ತಿದ್ದುಪಡಿ ವಿರುದ್ಧ ಹೋರಾಟ ಹಾಗೂ ಬಂದ್ ಕರೆ ನೀಡಿರುವುದು ರಾಜಕೀಯ ಪ್ರೇರಿತ ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಲೆ ಗುಂಪಾದ ಪಕ್ಷಗಳು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ರೈತರ ಹೆಸರು ಬಳಕೆ ಮಾಡಿಕೊಂಡು ಈ ಹೋರಾಟ ನಡೆಸುತ್ತಿವೆ ಎಂದರು ಈ ಹೋರಾಟದ ಹಿಂದೆ ದಲ್ಲಾಳಿಗಳು ಕಮಿಷನ್ ಏಜೆಂಟ್ಸ್ ಕೈವಾಡ ಇದೆ ಎಂದು ದೂರಿದ ಅವರು ಇದು ರಾಷ್ಟ್ರ ವಿರೋಧಿಗಳಿಗೆ ಶಕ್ತಿ ತುಂಬಲು ನಡೆಸುತ್ತಿರುವ ಹೋರಾಟ ಎಂದು ಟೀಕಿಸಿದರು ರೈತರ ಮುಖವಾಡ ಹಾಕಿಕೊಂಡು ನಡೆಯುತ್ತಿರುವ ಈ ಹೋರಾಟ ಯಶಸ್ವಿಯಾಗದು ಎಂದು ಅಭಿಪ್ರಾಯಪಟ್ಟ ಅವರು ರೈತರ ಆದಾಯ ದ್ವಿಗುಣಗೊಳಿಸಲು ತಿದ್ದುಪಡಿ ಮಾಡಲಾಗಿದೆ ಎಂದರು ಈ ತಿದ್ದುಪಡಿ ಮೋದಿ ಅವರ ಕಾಳಜಿ ಬದ್ಧತೆಯನ್ನು ತೋರುತ್ತದೆ ನಿಜವಾದ ರೈತರು ಈ ಬಂದನ್ನ ಧಿಕ್ಕರಿಸಿದ್ದಾರೆ ಎಂದು ತಿಳಿಸಿದರು ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಪ್ರಮಾಣವಚನ ತೆಗೆದುಕೊಳ್ಳುವಂತ ಸಂದರ್ಭದಿಂದ ಹಿಡಿದು ಈಗಿನವರು ಕೂಡ ಅನೇಕ ರೈತಪರ ಯೋಜನೆಗಳನ್ನು ಸುಧಾರಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದಾರೆ ಆದಿಕಲ್ಲೇ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಮಸೂದೆ ಇರ್ಬೋದು ರೈತರ ಬೆಳೆಗಳಿಗೆ ಬೆಲೆ ಮತ್ತು ಭರವಸೆ ಮತ್ತು ಸೇವಾ ಒಪ್ಪಂದ ಎರಡನೇ ಮಸೂದೆ ಇರ್ಬೋದು ಮೂರನೇದು ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ ಈ ರೀತಿ ಈ ಮೂರು ಮುಖ್ಯವಾದಂತ ಮಸೂದೆಗಳನ್ನು ಇಟ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಬಹುಮತದಿಂದ ಈ ಮಸೂದೆಗಳ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಈಗಾಗಲೇ ಜಾರಿ ತಂದಾಗಿದೆ ವಿಶೇಷವಾಗಿ ಇದನ್ನ ಅನೇಕ ರೈತಪರ ಚಿಂತನೆ ಮಾಡುವಂತ ಅನೇಕ ಹಿರಿಯರು ಕೂಡ ಸ್ವಾಗತ ಮಾಡಿದ್ದಾರೆ ಮತ್ತೆ ಗೌರವಂತ ಪ್ರಧಾನಮಂತ್ರಿಗಳು ಬಿಜೆಪಿ ಸರ್ಕಾರ ದೇಶದ ಒಳಿತಿನ ದೃಷ್ಟಿಯಿಂದ ನೂರಾರು ಬಾರಿ ಚಿಂತನೆಯನ್ನು ಮಾಡಿ ಈ ಮಸೂದೆ ಜಾರಿಗೆ ಬಂದಿದೆ ಈಗಾಗಲೇ ಇದರ ಎಫೆಕ್ಟಿವ್ ಕೂಡ ಮಾರ್ಕೆಟ್ ಮೇಲೆ ರೈತರ ಒಂದು ಜೀವನದ ಮೇಲೂ ಕೂಡ ಈಗಾಗಲೇ ಆ ಬದಲಾವಣೆಗಳನ್ನು ಈಗಾಗಲೇ ದೇಶ ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ಕೇರಳ ಸರ್ಕಾರ ಕೇರಳದಲ್ಲಿ ಎ ಪಿ ಎಂ ಸಿ ಕಾಯ್ದೆಯನ್ನು ಈಗಿನವರೆಗೂ ಕೂಡ ಕೇರಳದಲ್ಲಿ ಎ ಪಿ ಎಂ ಸಿ ಕಾಯ್ದೆ ಜಾರಿಗೊಳಿಸಿಲ್ಲ ಒಂದು ಕಡೆಗೆ ವಾಮಪಂಥೀಯರು ಈ ಪ್ರತಿಭಟನೆ ಸಪೋರ್ಟ್ ಮಾಡ್ತಾರೆ ಅವ್ರದ್ದೇ ಸರ್ಕಾರ ಇರುವಂಥ ರಾಜ್ಯದಲ್ಲಿ ಈ ಎ ಪಿ ಎಂ ಸಿ ಕಾರ್ಯಕ್ರಮವನ್ನು ಈಗಿನವರೆಗೂ ಕೂಡ ತರುವಂಥ ಪ್ರಯತ್ನವನ್ನು ಮಾಡಿಲ್ಲ ಹಾಗಾಗಿ ನಮ್ಮ ವಿರೋಧ ಪಕ್ಷಗಳು ಎಲ್ಲ ರೀತಿಯಂತನೂ ಕೂಡ ಸೋತಿದ್ದಾರೆ ಹತಾಶೆ ಭಾವನೆಯಿಂದ ಈ ಒಂದು ಸಂದರ್ಭದಲ್ಲಿ ರೈತರನ್ನು ಮೋದಿಜಿಯವರ ಸರ್ಕಾರ ವಿರುದ್ಧ ಎತ್ತಿಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಖಲಿಸ್ತಾನ್ ಚಳವಳಿಯ ಮುಖಾಂತರ ದೇಶ ವಿರೋಧಿ ಚಟುವಟಿಕೆ ನಡೆಸ್ತಿರುವಂಥ ಅದು ಕೆನಡಾ ಇರ್ಬೋದು ಲಂಡನ್ನಲ್ಲಿರುವಂಥ ವಾಮಪಂಥೀಯರು ಇರ್ಬೋದು ಈ ಪ್ರತಿಭಟನೆ ಹಿಂದೆ ಬೆಂಬಲವಾಗಿ ನಿಂತ್ಕೊಂಡು ರಾಷ್ಟ್ರ ವಿರೋಧಿಗಳ ಶಕ್ತಿಗಳಿಗೆ ಅವ್ರ ಷಡ್ಯಂತರಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿ ಅವ್ರ ಜೊತೆ ನಿಲ್ಲುವಂಥ ಪ್ರಯತ್ನ ಕೂಡ ನಡೀತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ